ಅದಿಲ್ಲ ಎಷ್ಟೊತ್ತು ಮಾತಾಡಬೇಕು ಅಂತ ಕೇಳಿದೆ ನರಸಿಂಹಮೂರ್ತಿ ಅವ್ರನ್ನ. 8 ಗಂಟೆ ಇಲ್ಲ, 11 ಗಂಟೆ ಟ್ರೈನಿಂಗ್ ಇದೆ, ಟ್ರೈನ್ ಇದೆ, 10 ಮುಖ ಮುಗಿಸ್ತೀವಿ. ಇಲ್ಲಿಂದ 10 ನಿಮಿಷ ತಾನೇ. ಅದ್ರ ನೆಕ್ಸ್ಟ್ ಮಂತ್ ಬಂದ್ರು ಅವರೇ ಹಾರ ನೋಡಿದ್ದಾರೆ ಒಳಗೆ ಒಳಗೆ. ಸೊ ಹಾಗಾಗಿ 10 ಮುಖಕ್ಕೆ ಮುಗಿಸ್ತೀನಿ ಅಂತ ಸುಮ್ಮನೆ ತಮಾಷೆ ಹೇಳಿದ್ರು. ದಯವಿಟ್ಟು ಸೀರಿಯಸ್ ಅಲ್ಲ, ಯಾರು ತಗೋಬೇಡಿ. 10 ಮುಖಕ್ಕೆ ಮಾತಾಡಲ್ಲ, 10:40ಕ್ಕೆ ಮುಗಿಸ್ಬಿಟ್ಟೆ. ನಮ್ಮ ಯೋಚನೆ ಮಾಡ್ತಾ ಇದ್ದೇವೆ ಅವರೇಶ್ ಉಮೇಶ್ ಗೌಡ ಈಗಾಗಲೇ ಒಂದೇ ನಾಲ್ಕು ಮಾಡಿ ಮಾಡಿಬಿಟ್ರು, ನಮ್ಗೇನು ಚಾನ್ಸ್ ಸಿಗತ್ತೋ ಇವಾಗ ಗೊತ್ತಿಲ್ಲ. ಅದು ಭಾಳ ಎಷ್ಟು ಚೆನ್ನಾಗಿದೆ ನೋಡಿ. ಈ ಗುರುಗಳು ಸ್ವಾಮೀಜಿಗಳು ಸಾಮಾನ್ಯ ಎಲ್ಲಾದರೂ ಬಂದರೆ ಅವರು ಗೋಡಿಸಿರೋ ಜಾಗಕ್ಕೆ ಏನಂತ ಗೊತ್ತಾ, ದಿವ್ಯ ಸಾನ್ನಿಧ್ಯ ಅಂತ. ಆದರೆ ಇವತ್ತು ದಿವ್ಯ ಸಾಹಿತ್ಯ ಅಲ್ವ, ಎಷ್ಟು ಚೆನ್ನಾಗಿದೆ ಈ ದಿವ್ಯ ಸಾಹಿತ್ಯ. ಸಾಹಿತ್ಯಕ್ಕೆ ಜನ್ಮ ಕೊಟ್ಟ ದಿವ್ಯನೇ ಅವರ ತಂದೆ ತಂದೆ ಅಂದರೆ ಸಾಹಿತ್ಯ ಅವ್ರ ಉಮೇಶ್ ಗೌಡರಿಗೆ ಜನ್ಮ ಕೊಟ್ಟ ತಾಯಿ ಮತ್ತು ತಂದೆ ಇದಾರಲ್ಲ, ಅದು ನಿಜವಾದ ಪರಂಪರೆ ನಮ್ಮ ಸಂಸ್ಕೃತಿ. ಉಮೇಶ್ ಗೌಡರ ಬಗ್ಗೆ ಯಾಕೆ ಅವ್ರು ಅಷ್ಟೊಂದು ಕಲ್ಚರ್ ಅಂತಂದರೆ, ಅವ್ರಿಗೆ ಅದ್ಭುತ ಭಾಳ ಒಳ್ಳೆಯ ತಾಯಿ ಸಿಕ್ಕಿದ್ದಾರೆ, ಭಾಳ ಒಳ್ಳೆಯ ಹೆಂಡತಿ ಸಿಕ್ಕಿದ್ದಾರೆ. ಎರಡು ಕಣ್ಣುಗಳಿದ್ದಾಗ ಒಂದು ತಾಯಿ ಒಂದು ಕಣ್ಣು ಹೆಂಡತಿ ಒಂದು ಕಣ್ಣು. ನಮ್ಗೆ ಯಾವಾಗ ಅವ್ರು ಸಿಕ್ಕಿದಾಗೆಲ್ಲ ಹೇಳ್ತಿರ್ತಾರೆ, ನಾನು ಎರಡು ಕಣ್ಣುಗಳಲ್ಲಿ ನಮ್ಮ ತಾಯಿ ಒಂದು ಕಣ್ಣು, ನಮ್ಮ ಹೆಂಡತಿ ಒಂದು ಕಣ್ಣು, ಅದನ್ನು ನೋಡ್ಕೋರು. ಅವ್ರ ತಂದೆ ಅಂತೂ ಭಾಳ ಅದ್ಭುತ, ಆಯಿನವ್ರಲ್ಲಿ ASI ಆಗಿರೋರು ಅಂತ ಬೆಳೆದಿರುವಂಥ ನೀತಿ ವಿಶ್ವಾಸ ಇದೆಯಲ್ಲ, ಅದಕ್ಕೋಸ್ಕರ ನಮ್ಮನ್ನು ಇಲ್ಲಿ ಸೆಳೆದು ಬಂತು. ನರಸಿಂಹಮೂರ್ತಿ ಏನಂದ್ರು ಇನ್ವಿಟೇಷನ್ ನಮ್ಮ ಹೆಸರಿಲ್ಲ, ನಮ್ಮ ಹೆಸರೆಲ್ಲ ಇದೆ ಅಂತ. ಯಾಕಿದೆ ಅಂತಂದರೆ ಅವ್ರ ಹೆಸರು ಹಾಕ್ಕೊಳ್ಳದೆ ಬೇರೆಯವರ ಹೆಸರೆಲ್ಲ ಹಾಕ್ಸ್ಕೊಳ್ತಾರಲ್ಲ, ಇದು ಹೃದಯವಂತಿಕೆ. ಇದು ಹೆಸರು ಕೂಡ ಎಷ್ಟು ಚೆನ್ನಾಗಿದೆ ನೋಡಿ, ಸಾಹಿತ್ಯ ಅನ್ನೋ ಹೆಸರು. ಒಂದು ಸತಿ ನಮ್ಮ ಬೆಂಗಳೂರಿನಲ್ಲಿ ಒಂದು ಕಡೆ ನಮ್ಮ ಸ್ನೇಹಿತರಿಗೆ ಒಂದು ಮಗು ಇತ್ತು, ಒಂದಲ್ಲ ಎರಡು ಮಗು ಇತ್ತು, ಎರಡು ಗಂಡು ಮಕ್ಕಳು. ಅವಳಿ ಜವಳಿ ಅವ್ರ ಹೆಸರು ಹೇಳಬೇಕು, ಯಾವ ಥರ ಸಾಹಿತ್ಯ ಅಂತೆಲ್ಲ ಮಾಮೂಲು ಹೆಸರು ಇಟ್ಬಿಟ್ಟಿದ್ದಾರೆ. ಅವ್ರು ನನ್ನ ಕರೆದು ಕೇಳಿದ್ರು, ನಮ್ಮ ಮಗು ನಾಮಕರಣ ಇದೆ ದಯವಿಟ್ಟು ಬನ್ನಿ. ಅವತ್ತು ಏನಪ್ಪ ಮಾಡಿದ್ದೀನಿ ಅಂದರೆ, ನಾನು ನಮ್ಮ ಮಕ್ಕಳಿಗೆ ಎರಡು ಹೆಸರು ಇಟ್ಟಿದ್ದೀನಿ. ನಾವು ಒಂದು ದೇವರು ನಮಗೆ ಮನುಷ್ಯನಿಗೆ ಹೃದಯ ಬುದ್ಧಿ, ಹೃದಯ ಮುಖ್ಯನ ಬುದ್ಧಿ ಮುಖ್ಯನ ಮನುಷ್ಯನಿಗೆ ಹೇಳಬೇಕಾನೆ. ಅದಕ್ಕೆ ದೇವರು ನಮಗೆ ಹೃದಯ ಮತ್ತು ಬುದ್ಧಿ ಎರಡೂ ಇರಲಿ ಅಂತ ನಮ್ಮ ದೇವರು ಕರೆಸಿದ್ದಾನೆ ಮಗು. ಅದಕ್ಕೆ ಮೊದಲನೇ ಮಗು ಹೆಸರು ನಾವು ಹೃದಯ ಅಂತ ಇಟ್ಟಿದ್ವಿ. ಎಷ್ಟಾಗಲ್ಲ ಎರಡನೇ ಮಗು ಹೆಸರು ಏನಿತ್ತು, ಮಗು ಎರಡನೇ ಮಗು ಹೆಸರು ಏನು ಇಟ್ಟಿದ್ದಾರೆ ಅಂತ ನೀವು ಕರೆಕ್ಟಾಗಿ ಗೆಸ್ ಮಾಡಿದ್ರೆ ನಿಮ್ಗೆ ಇನ್ನೊಂದು ಬದಾನೆ ಆಗುತ್ತೆ. ಇನ್ನೊಂದು ಭಾಳ ವಿಶೇಷವಾದ ಹೆಸರು ಅಂದ್ರೆ, ಒಂದು ಮನೆಯಲ್ಲಿ ಒಂದು ಗಂಡು ಮಗು ಹುಡ್ತಾನೆ,
ಕೃಷ್ಣ ಹುಟ್ಟುತ್ತಾನಲ್ಲ, ಕೃಷ್ಣ ಜನ್ಮಾಷ್ಟಮಿ ದಿವಸ ರೋಹಿಣಿ ನಕ್ಷತ್ರದಲ್ಲಿ ಮಧ್ಯರಾತ್ರಿಗೆ 12 ಗಂಟೆಗೆ ಅಲ್ಲಿ ಜೈಲಿನಲ್ಲಿ ಕೃಷ್ಣ ಹುಟ್ಟಿದ. ಇಲ್ಲಿ ಇವರು ಮನೆ ಮೇಲೆ ನರ್ಸಿಂಗ್ ಹೋಮ್ನಲ್ಲಿ ಒಂದು ಗಂಡು ಮಗು ಹುಡ್ತು, ಅದೇ ನಕ್ಷತ್ರ ಅದೇ ಹೆಸರು. ಬಹಳ ಖುಷಿಯಾಗ್ತದೆ, ನನ್ನ ಮಗುಗೆ ಕೃಷ್ಣನ ಹೆಸರು ಹೇಳಬೇಕು. ಮಾನ್ಯ ದಿವಸ ಜ್ಯೋತಿಷಿ ಹತ್ರ ಹೋದರು, ಇವರು ಸ್ವಲ್ಪ ಕ್ರಿಯೇಟಿವಿಟಿ ಹೊಸ ಥರ ವ್ಯವಸ್ಥೆ ಮಾಡೋರು. ಜ್ಯೋತಿಷಿಗಳು, ಶಾಸ್ತ್ರಿಗಳೇ, ನಮ್ಮ ಮಗುವಿನ ಕೃಷ್ಣನ ಹುಟ್ಟಿದರೆ ನೀವು ಒಂದು ಕೃಷ್ಣನ ಹೆಸರು ಸಜೆಸ್ಟ್ ಮಾಡಿ. ಈ ಕೃಷ್ಣನ ಹೆಸರು ಹೇಗಿರಬೇಕು ಅಂದರೆ, ಇದು ಮಾಮೂಲಿ ಹೆಸರುಗಳಾಗಿರ್ಬಾರ್ದು. ಕಂಡೀಷನ್ ಕೃಷ್ಣ, ಮುಕುಂದ, ಮುರಳಿ, ಮಾಧವ, ಮನೋಹರ, ಗೋಪಾಲ, ಇದೆಲ್ಲ ಹೆಸರು ಹೇಳಂಗಿಲ್ಲ. ಅಪರೂಪದ ಹೆಸರು ಇರಬೇಕು, ಬಟ್ ಕೃಷ್ಣನ ಹೆಸರು ಇರಬೇಕು. ಇವ್ರ ತಾನೆ ಯಾವತ್ತು ನಾಮಕರಣ 13ನೇ ದಿವಸ ನೀವು ಅಷ್ಟು ಸಜೆಸ್ಟ್ ಮಾಡ್ತೀನಿ ಅವ್ರಿಗೆ ಎಂದರು. ಸರಿ, ಸಜೆಸ್ಟ್ ಮಾಡಬಹುದು ಅಂತ ಹೆಸರು. ಕೃಷ್ಣನ ಅಪರೂಪದ ಹೆಸರು ಇದುವರೆಗೂ ಪ್ರಪಂಚದಲ್ಲಿ ಯಾರು ಇಟ್ಟಿಲ್ಲ. ಗೊತ್ತಾ ನಿಮ್ಮ ನಿಮ್ಗೆ ಗೊತ್ತಾ ಮೇಡಮ್ ಏನು ಗೊತ್ತಾ ಹೆಸರು? ಜಲ ಕ್ರೀಡಾ ಸಮಾಸಕ್ತ ಗೋಪಿ ಜನ ವಸ್ತ್ರಾಪಹಾರಕ. ಜಲ ಕ್ರೀಡಾ ಸಮಾಸಕ್ತ, ಜಲ ಕ್ರೀಡೆಯನ್ನು ಆಡುತ್ತಿರುವ ಗೋಪಿ ಜನ ವಸ್ತ್ರಾಪಹರಣ ಮಾಡುವ ಕೃಷ್ಣ ತಾನೆ. ಆದ್ರೆ ಅವನ ಕೂಗಲಿಗೆ ಮೇಡಮ್ ಮೇಡಮ್ಗೆ ಬಡಿತಾ ಅಂತ ಕೂಗೋ ತರ ಆಗಬೇಕಿದೆ. ಎಲ್ಲರೂ ವಿಷ್ಣುದ ಹೆಸರು ಕೂಗುವಷ್ಟರಿಗೆ ಸ್ಕೂಲಲ್ಲಿ ಏನಾದ್ರು ನಿಂತ್ಕೊಂಡ್ರೆ ಜಲ ಕ್ರೀಡಾ ಸಮಾಸಕ್ತ ಗೋಪಿ ಜನ ವಸ್ತ್ರಾಪಹಾರಕ ಪ್ರೆಸೆಂಟ್ ಸಾರ್ ಅನ್ನೋ ಸ್ವಲ್ಪ ಪೀರಿಯಡ್ ಹೋಗ್ಬೇಕು. ಅದಕ್ಕೆ ಎಲ್ಲರೂ ಶಾರ್ಟ್ ಮಾಡಿ ಅದನ್ನು ಚಿಕ್ಕದಾಗಿ ಮಾಡಿ ವಸ್ತ್ರಾಪಹಾರಕ ವಸ್ತ್ರಾಪಹಾರ ಹೆಸರಲ್ಲಿ ಬಹಳ ಒಂದು ವಿಶೇಷ. ಇಲ್ಲಿ ಯಾರೋ ಒಬ್ಬರು ಪುನೀತ್ ಪ್ರಶ್ನೆ ಮಾಡಿದ್ದಾರೆ, ಅವ್ರು ಯಾರಿಗೆ? ಹಲೋ ಪುನೀತ್, ನನಗೆ ಒಂದು ಸ್ಪೆಷಲ್ ಬಹುಮಾನ ತಂದಿದ್ದೀನಿ ಎಲ್ರಿಗೂ. ಭದ್ರಾವತಿ ನನಗೆ ಬಹಳ ವಿಶೇಷವಾದ ಜಾಗ, ಬಹಳ ವಿಶೇಷವಾದ. ಭದ್ರಾವತಿ ಅಂದರೆ ಬರೀ ಭದ್ರಾವತಿ ಅಷ್ಟೇ ಅಲ್ಲ, ಯಾಕಂದರೆ MPM ನನ್ನ ಕೋಪ್ರದರು ಬಹಳ ವರ್ಷಗಳಿದ್ರು, ನಾನು 1000 ವರ್ಷಗಳಿಂದ ಇಲ್ಲಿಗೆ ಬರ್ತಾ ಇದ್ದೀನಿ. ಸರಿ, 1000 ವರ್ಷ ಶಿವಮೊಗ್ಗ ಅಲ್ಲದೆ ತೀರ್ಥಹಳ್ಳಿ ಹರಿಯಾಣ, ತೀರ್ಥಹಳ್ಳಿ ಹರಿಯಾಣ, ಶಿವಮೊಗ್ಗ ಡಿಸ್ಟಿಕ್ಟಲ್ಲಿ ಹರಿಯಾಣ. ಬಹಳ ನೀನ ಥ್ಯಾಂಕ್ ಯು ವೆರಿ ಮಚ್ ಒಪ್ಪಿ ಬೇರೆ ಕಡೆ ಎಲ್ಲ ಹೇಳಿದ್ರೆ ಮೊನ್ನೆ ದಾವಣಗೆರೆಯಲ್ಲಿ ಹೆಂಗೆ ಹೇಳಿದ್ರು. ಸೊ ಯಾಕೆ ಹೇಳಿದೆ ಅಂದರೆ, ಇವತ್ತು ನಿಮಗೆ ಒಂದು ಸ್ಪೆಷಲ್ ಒಂದು ಬಹುಮಾನ. ಪುನೀತ್ ರಾಜ್ಕುಮಾರ್ ಅಂತ ಇನ್ನೊಂದು ರೀತಿ ಶ್ರದ್ಧಾ. ಪುನೀತ್ ರಾಜ್ಕುಮಾರ್ ಕನ್ನಡದ ಕೋಟ್ಯಾಧಿಪತಿ ನಡೆಸ್ತಾ ಇದ್ರ, ನಡೆಸ್ತಾ ಇದ್ದಾಗ ನನಗೊಂದು ಸಲ ಕರೆದಾಗ ಒಂದು ವಿಶೇಷವಾದ ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮ. ಅಂದ್ರೆ ಸಾಮಾನ್ಯವಾಗಿ ಏನೋ ಪುನೀತ್ ರಾಜ್ಕುಮಾರ್ ಕರೀತಾರೆ, ಕಂಪ್ಯೂಟರ್ ಮುಂದೆ ಇರುತ್ತೆ, ಅಲ್ಲೇ ಇತ್ತು ನನ್ನ ಮುಂದೆನೋ. ಅದ್ರಲ್ಲಿ ಏನೇನೋ ಜನರಲ್ ನಾಲೆಜ್ ಕ್ವಶನ್ಗಳು ಕೇಳ್ತಾರೆ. ಭದ್ರಾವತಿಯ ಹಿಂದಿನ ಹೆಸರು ಬಂಕಾಪುರ, ನರಸಿಂಹಪುರ, ಈ ಥರದ್ದೆಲ್ಲ ಹೇಳಿ ಬಂಕಾಪುರ ಅಂದ್ರೆ ಈ ಥರದ್ದೆಲ್ಲ ಕ್ವಶನ್. ಇಲ್ಲಿ ನಾನು ಮಾಡ್ತಾ ಇದ್ದೀನಿ ನೋಡಿ, ವೈವಿ ಗುಂಡೂರವರೇ, ಇವಂತರ ಕನ್ನಡದ ಭಾಷೆಯನ್ನ ಕಟ್ಟುವಂತ ಕಾರ್ಯಕ್ರಮ. ಕನ್ನಡದ ಭಾಷೆ ಹೊಸ ರೀತಿ ಕಲಿಸ್ಬೇಕು. ಈಗಾಗಲೇ ಕನ್ನಡ ಭಾಷೆಯನ್ನು ಉಪಯೋಗಿಸುವಂತ ಒಂದು ಹೊಸ ಥರ ಪದಗಳನ್ನು ಕಟ್ಟಕ್ಕೆ ನಿಮ್ಮಂತ ಸ್ವಲ್ಪ ಹಾಸ್ಯ ಪ್ರಜ್ಞೆಗಳು ಡಿಫ್ರೆಂಟ್ ಆಗಿ ಕಟ್ಟಬೇಕು. ಅದಕ್ಕೋಸ್ಕರ ನೀವು ಕನ್ನಡಕ್ಕೆ ಹೊಸ ಪದಗಳನ್ನ ನೀವೇ ಸೃಷ್ಟಿ ಮಾಡಿ ನಮ್ಮ ಕನ್ನಡ ನಾಡಿಗೆ ಕೊಡಿ. ನಿಮಗೆ ಒಂದು ಬಹುಮಾನ ಸೇಮ್ ಪ್ರಕಾರ 10,000, 20,000, 30,000, 50,000, 1 ಕೋಟಿ. ಈಗ ಅವರ ಪ್ರಶ್ನೆಗಳು ಕೇಳಿದ್ರು ಕನ್ನಡ ಭಾಷೆ ಕಟ್ಟೋದ್ರ ಬಗ್ಗೆ. ಆ ಪ್ರಶ್ನೆಗೆ ನಾನು ಏನು ಉತ್ತರ ಹೇಳಿದೆ, ಆ ದುಡ್ಡು ನನಗೆ ಎಷ್ಟು ಬಂತು, ಅದೇ ಉತ್ತರ ನೀವು ಹೇಳಿದ್ರೆ ನಾನು ಎಷ್ಟು ಬಹುಮಾನ ಗೆದ್ದಿದ್ದೀನೋ ಅದನ್ನು ನಿಮಗೆ ಕೊಡ್ತೀನಿ. ಇದು ನಿಜವಾಗ್ಲೂ ಹೇಳ್ತಿರೋದು. ಆ ಪ್ರಶ್ನೆಗೆ ನನಗೆ ಬಹುಮಾನ ಬಂತೋ, ಆ ಉತ್ತರ ನೀವು ಹೇಳಿದ್ರೆ ಅಷ್ಟು ಬಹುಮಾನ ನಿಮಗೆ ನಾನು ಇಲ್ಲೇ ಚೆಕ್ ಬರ್ಕೊಡ್ತೀನಿ. ಈ ಜೀವನೇ ಸಾಕ್ಷಿ. ಈಗ ಈ ತರ ಕಮಿಟ್ಮೆಂಟ್ ಯಾರು ಕೊಡ್ತಾರೆ ಪ್ರಪಂಚದವ್ರಿಗೆ? ಮೊದಲನೇ ಪ್ರಶ್ನೆ, ವೈವೇಗುರು ರೆಡಿನಾ? ಎಸ್ ಸರ್, ರೆಡಿ ಸರ್. ಮೊಬೈಲ್ ಅನ್ನಕ್ಕೆ ಕನ್ನಡದಲ್ಲಿ ಏನು ಜಂಗಮವಾಣಿ? ಜಂಗಮವಾಣಿ ಬೇರೆ ಬೇರೆ ಜಂಗಮವಾಣಿ ತಗೋಣ. ರಿಸೀವ್ ಮಾಡಿಬಿಟ್ಟು ಅವ್ರು ನಾನು ಏನ್ ಹೇಳಿದೆ ಅದನ್ನು ಜಂಗಮವಾಣಿ. ಸಂಚಾರಿ ದೂರವಾಣಿ, ಓಕೆ, ಎರಡು ಜಂಗಮವಾಣಿ, ಸಂಚಾರಿ ದೂರವಾಣಿ. ಮೂವತ್ತು ಸೆಕೆಂಡ್ಸ್ ಟೈಮ್ ಅಲ್ಲಿ. ಜಂಗಮವಾಣಿ, ಸಂಚಾರಿ ದೂರವಾಣಿ, 10,000 ರೂಪಾಯಿ ಬಹುಮಾನ. ಇವರು ಒಪ್ಕೋಬೇಕಾನೆ, ಕುರಿತು ಒಪ್ಕೋಬೇಕಾನೆ? ಟಕ್. ಪುನೀತ್ ರಾಜ್ಕುಮಾರ್, ಸಾರಿ, ಈ ಎರಡು ಪ್ರಶ್ನೆಯಿಂದ ಎರಡು ಉತ್ತರನ ಒಪ್ಕೊಳಕ್ಕಾಗಲ್ಲ. ಯಾಕೆ ಸರ್? ಜಂಗಮವಾಣಿ ಅನ್ನೋದಕ್ಕೆ ಎರಡು ಅರ್ಥ ಇದೆ. ಯಾಕೆ ಒಪ್ಕೊಳ್ಳಲ್ಲ ಅಂದ್ರೆ, ಒಂದು ಬಸವಣ್ಣವರ ಒಂದು ವಚನ ಇದೆ, ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ ಅಂತ ಕರೀರ. ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ, ಜಂಗಮ ಕಳಿವಿಲ್ಲ ಅಂತ ಅವ್ರು ಹೇಳ್ತಾರೆ. ಇಲ್ಲಿ ಕಳಿದಿದೆಯಲ್ಲ, ಕೆಟ್ಟೋಗತ್ತಲ್ಲ, ಆದ್ರಿಂದ ಜಂಗಮವಾಣಿ ಅಲ್ಲ. ಎರಡನೇದು, ಈಗಾಗಲೇ ಜಂಗಮವಾಣಿ ನೀವು ಸೃಷ್ಟಿ ಮಾಡಿದ ಪದ ಅಲ್ಲ.
ಇಲ್ಲಿ ಏನ್ ಅರ್ಥ ಇರೋದ್ರೆ ನೀವು ಪದ ಕಟ್ಟಬೇಕು, ಇನ್ಯಾವಾಗ ಉಪಯೋಗಿಸಿರುವಂತ ಪದ ನೀವು ಹೇಳ್ತಾ ಇದ್ದೀರಾ ಅದನ್ನ ನೀವು ಕೊಡಕ್ ಆಗಲ್ಲ. ಎಲ್ಲ ಆಯ್ತಾ? ಮೂರನೇದು ಜಂಗಮವಾಣಿ ಅಂದ್ರ ಅಂತ ಸಂಚಾರಿ ದೂರವಾಣಿ ತಗೊಂಡು, ಸಂಚಾರಿ ದೂರವಾಣಿ ಅಂದ್ರೆ ಓಡಾಡ್ಕೊಂಡು ಮಾತಾಡೋದು. ಹಲೋ, ಹಾ ನಾನು ಕಾರ್ಯಕ್ರಮದಲ್ಲಿದ್ದೀನಿ, ಇನ್ನೊಂದು 10 ನಿಮಿಷಕ್ಕೆ ಮುಗಿಯುತ್ತೆ, ಆಮೇಲೆ ನಾನು ಫೋನ್ ಮಾಡ್ತೀನಿ. ಇದಕ್ಕೆ ಸಂಚಾರಿ ದೂರವಾಣಿ ಯಾಕೆ ಕೂತ್ಕೊಂಡು ಮಾತಾಡ್ಬೋದಲ್ವ, ಮಲ್ಕೊಂಡು ಮಾತಾಡ್ಬೋದಲ್ವಾ, ಸಂಚಾರಿ ಮಾಡಬೇಕು ಅಂತ ಹೇಳಿದೆ. ಆದ್ರಿಂದ ಸಂಚಾರಿ ದೂರವಾಣಿ ಆಗಲ್ಲ. ಮತ್ತೇನು ಸರ್ 10,000 ರೂಪಾಯಿ ಬಹುಮಾನ? ನಾನು ಹೇಳಿದೆ ಸರ್ ಪುನೀತ್ ರಾಜ್ಕುಮಾರ್ ಅವರೇ, ಅಲ್ಲಿ ಅಲ್ಲಿರುತ್ತಲ್ಲ ಫೋನು ಮನೆ ಟೇಬಲ್ ಮೇಲೆ, ಆ ಫೋನಿಗೆ ಏನಂತೀರಾ ನೀವು? ನಾನೇ ಅವ್ರಿಗೆ ಹೇಳ, ಅದಕ್ಕೆ ಏನಂತೀರಾ? ಅದು ದೂರವಾಣಿ, ಇದು ಸನಿಹ ವಾಣಿ. ಕರೆಕ್ಟಾ? ಸನಿಹ ವಾಣಿ. 10,000 ರೂಪಾಯಿ ನನಗೆ ಬಂತು, ನಿಮ್ಗೆ ಸಿಗಲಿಲ್ಲ, ಕ್ಷಮಿಸಿ. ಗುಂಡೂರಾವ್ ಅವರೇ, ನೀವೇನು ಕೆಲಸ ಮಾಡ್ತಾ ಇದ್ದೀರಾ? ನಾನು ಆಯ್ತು ಬ್ಯಾಂಕರ್ ಸರ್. ಹ್ಞೂ, ಬ್ಯಾಂಕಲ್ಲಿ ಇದ್ದೀರಲ್ಲ ನೀವು? ರಿಸರ್ವ್ ಬ್ಯಾಂಕ್ ಮತ್ತು ನವಾರದ ಬ್ಯಾಂಕರ್. ನಿಮ್ಮ ಬ್ಯಾಂಕರ್? ಎಸ್ ಸರ್, ಬ್ಯಾಂಕರ್. ಬ್ಯಾಂಕರ್ ಅಂತ ಕನ್ನಡದಲ್ಲಿ ಏನು? ಹಲೋ ಹಲೋ, ದ್ರವ್ಯ ದ್ರವ್ಯ ರಾಶಿ ಅಂತ ನಮಗೆ. ಈಸ್ ಎ ಬ್ಯಾಂಕರ್, ಈಸ್ ಎ ಡಾಕ್ಟರ್ ಅವನೊಬ್ಬ ವೈದ್ಯ, ಈಸ್ ಎ ಟೀಚರ್ ಅವನೊಬ್ಬ ಉಪಾಧ್ಯಾಯ ಉಪಾಧ್ಯಾಯ, ಈಸ್ ಎ ಬ್ಯಾಂಕರ್. ಇತ್ತೀಗ ನೋಡಿ, ಕ್ವಶನ್ ಅರ್ಥ ಮಾಡ್ಕೊಂಡಿಲ್ಲ. ಹೀ ಈಸ್ ಎ ಬ್ಯಾಂಕರ್, ವ್ಯಕ್ತಿ ಹೇಳೋದು ಕಟ್ಟಿಗೆ ಅಲ್ಲ ಅಲ್ವಾ? ಓಕೆ ಆಯ್ತು. ಲಿಂಕರ್ ಅಲ್ಲಿ ಓಕೆ ಓಕೆ. ನಾನು ಹೇಳಿದೆ ಈ 2 ಪ್ರಶ್ನೆಗಳಿದೆ, 25 ಲಕ್ಷ ಅದೆಲ್ಲ ಯೋಚಿಸ್ತಾ ಇದ್ದೀನಿ ನಾನು. ನಿಮ್ಗೆ ಅದು ಒಂದು ಬ್ಯಾಂಕರ್ ಅಂದ್ರೆ ಸರ್ ಧನ ಕಾಯನು ಅಂತ, ಧನ ನಾವೆಲ್ಲ ಡೆಪಾಸಿಟ್ ಇರ್ತೀವಲ್ಲ ಅದನ್ನೆಲ್ಲ ತಗೊಂಡೋಗಿ ಅಲ್ಲೊಂದು ಸ್ಟ್ರಾಂಗ್ ರೂಮ್ ಅಂತ ಇರುತ್ತೆ, ಅಷ್ಟು ಅಲ್ಲಿ ಇರ್ತೀವಲ್ಲ ದುಡ್ಡು, ಅದ್ರ ಹೆಸರು ಸೇಫ್ ಅಂತ. ಅಲ್ಲಿ ಇರೋದು ಯಾವ್ದಾದ್ರು ದುಡ್ಡು, ಅದರೊಳಗೆ ದುಡ್ಡು ಇಡ್ತಾರೆ ಬ್ಯಾಂಕ್ನವರು, ಬೈಕ್ನಲ್ಲಿ ಇಡಲ್ಲ. ಅದಕ್ಕೆ ಧನ ಕಾಯಕ. ಓಕೆ ಆಯ್ತು. ಇನ್ನು ಕೊನೆಯದು 2 ಪ್ರಶ್ನೆಗಳಿದೆ, 50 ಲಕ್ಷ 1 ಕೋಟಿ ಇದೆಲ್ಲ ನಮ್ಮಲ್ಲೇ ಎಗಿಸ್ತೀನಿ. ಈ ಕಡೆ ಎಲ್ಲ 10,000 ಬಂತು, ಟೈಮ್ ಇಲ್ಲ ಅಂತ ಎಗಿಸ್ತೀನಿ. ಕೊನೆಗೆ ಇಂಪಾರ್ಟೆಂಟ್, 50 ಲಕ್ಷದ ಒಂದು ಕೋಟಿ ಬಹುಮಾನ ಇದೆ, ಅಲ್ಲಿ ನೀವು ಗೆಲ್ತೀರಾ ನಿಮ್ಮ ನೋಡೋಣ ಅಂತ ಅವರು ನನಗೆ ಹೇಳಿದ್ರು. ಏನಂದ್ರೆ ಒಂದು ಊರಲ್ಲಿ ಒಬ್ಬ ಡಾಕ್ಟರ್ ಇದ್ದಂತೆ, ಆ ಡಾಕ್ಟರ್ ಕ್ವಾಲಿಫಿಕೇಶನ್ MBBS BDSC. ಅಂದ್ರೆ ಅರ್ಥ ಏನು? MBBS ಅಂದ್ರೆ ಬ್ಯಾಚುಲರ್ ಆಫ್ ಮೆಡಿಸಿನ್ ಅಂಡ್ ಬ್ಯಾಚುಲರ್ ಆಫ್ ಸರ್ಜರಿ, BDSC ಅಂದ್ರೆ ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್. ಮನುಷ್ಯನಿಗೂ ಚಿಕಿತ್ಸೆ ಕೊಡ್ತಾ ಇದ್ದ, ಪ್ರಾಣಿಗಳಿಗೂ ಚಿಕಿತ್ಸೆ ಕೊಡ್ತಾ ಇದ್ದ. ಉದಾಹರಣೆಗೆ ಅವನು ಕೂತಿದ್ದಾನೆ ಕ್ಲಿನಿಕ್ ಅಲ್ಲಿ ಸ್ಟೆಥೋಸ್ಕೋಪ್ ಹಾಕೊಂಡು, ಒಬ್ಬ ನಾಯಿ ಹಿಡ್ಕೊಂಡು ನಡುತ್ತಾ ಬಂದ, ಬನ್ನಿ 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 ಏನು ಸಮಾಚಾರ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನಾಗಿದೆ? 3 ದಿವಸ ನನಗೆ ಸಿಕ್ಕಾಪಟ್ಟೆ ಚಳಿ ಚಡಕ್ಕೆ ಚಳಿ ಚಡ. ಓಕೆ ಹೌದಾ, ಸರಿ ನಾನು ಕಣ್ಣು ತೋರಿಸಿ, ಉಸು ತಗೊಳ್ಳಿ, ಎಲ್ಲಿ ನಾಡಿ ತೋರಿಸಿ, ನಾಲ್ಕೆ ತೋರಿಸಿ. ಓಕೆ, ಸ್ವಲ್ಪ ಜ್ವರ ಇದೆ, ಇದನ್ನು ಬರ್ಕೊಳ್ಳಿ ಅಂತ ಬರ್ಕೊಡುತ್ತೆ. ಆಯ್ತಾ? ಇದು MBBS ಪರ್ಫೆಕ್ಟ್. ನೆಕ್ಸ್ಟ್ ಡಾಕ್ಟರ್ ನಮ್ಮ ನಾಯಿ ತಾಕ ಒಂದು ವಾರದಿಂದ ಏನು ತಿಂತಾರೆ ನೋಡಿ. BBS ಟೇಬಲ್ ಮೇಲೆ ಹಚ್ಚಿ, ಟೇಬಲ್ ಮೇಲೆ ಕುಡಿಸ್ದ, ಅದ್ರ ಮೇಲೆ ಸ್ಟೆಥೋಸ್ಕೋಪ್ ತಗೊಂಡಿಟ್ಟ. ನನಗೆ ತೋರಿಸಿ ಅಂದಿಲ್ಲ, ಮೊದಲೇ ತೋರಿಸ್ತಾ ಇದ್ದ. ಅದಕ್ಕೆ ಒಂದು ಇಂಜೆಕ್ಷನ್ ಹೊತ್ಕೊಂಡು ಈ ಚಿನ್ನ ಅಂತ ಈ ಎಲ್ಲ ಉಳಿಸ್ದ. ಓಕೆ, ತಂಗಿ ಟ್ರೀಟ್ಮೆಂಟ್ ಸರಿ ಹೋಗುತ್ತೆ, ನಾಯಿನೂ ಸರಿ ಹೋಗುತ್ತೆ, ನೀವು ಸರಿ ಹೋಗುತ್ತೆ. 500 ರೂಪಾಯಿ ಕನ್ಸಲ್ಟೇಷನ್ ಫೀಸು, ನಿಮ್ದು 250, ನಾಯಿ 250. ಪುನೀತ್ ರಾಜ್ಕುಮಾರ್ ಕತೆ ಹೇಳ್ಬಿಟ್ಟು, ಯಾವ ಡಾಕ್ಟರ್ ಹೆಸರೇನು? 50 ಲಕ್ಷ ರೂಪಾಯಿ ಬಹುಮಾನ ನಿಮಗೆ ಸಿಗುವಂಥ ಚಾನ್ಸ್. 50 ಲಕ್ಷ ಮನುಷ್ಯರಿಗೂ ಪ್ರಾಣಿಗಳಿಗೂ ಟ್ರೀಟ್ಮೆಂಟ್ ಕೊಡುವಂತಹ ಡಾಕ್ಟರ್ ಹೆಸರು. ಇದನ್ನು ನೀವು ಬರೋದಾನೆ ಮಾಡಿ ರೇಟು. ಬೆಂಗಳೂರಲ್ಲಿ ಒಂದ್ಸಲ ಕೇಳಿದೆ, ಮನುಷ್ಯರಿಗೂ ಪ್ರಾಣಿಗಳಿಗೂ ಟ್ರೀಟ್ಮೆಂಟ್ ಕೊಡುವಂತಹ ಡಾಕ್ಟರ್ ಹೆಸರು ಅಂದ್ರೆ ಯಾರ ಪ್ರಾಣೇಶ್ ಅಂತ ಹೆಂಗಾದ ನಮ್ ಕ್ಲೋಸ್ ಫ್ರೆಂಡ್ ಪ್ರಾಣೇಶ್ ತಗೋಬೋದ, ಕನ್ಸಿಡರ್ ಮಾಡ್ಬೋದ? ಯಾಕಾಗಲ್ಲ, ಪಶುವೈದ್ಯ
ವೈದ್ಯನಾಥ ತಗೊಳ್ಳಿ. ಪಶು ವೈದ್ಯ ಅಂದ್ರೆ ಸರ್, ಪಶು ವೈದ್ಯ ಅಂದ್ರೆ ಬರೀ ಪ್ರಾಣಿಗಳಿಗೆ ಮಾತ್ರ ಕೊಡೋದಕ್ಕ, ಮನುಷ್ಯರ ವಿಷಯ ಬಂದಿದೆ. ಬಂದೆ ಬಂದೆ ವೈದ್ಯನಾಥ ಅಂತ ತಗೋಣ. ವೈದ್ಯನಾಥ ಅಂದ್ರೆ ಒಬ್ಬ ಡಾಕ್ಟರ್, ಒಳ್ಳೆ ಡಾಕ್ಟರ್, ಎಮ್ ಡಿ ಆಗಿದ್ದಾನೆ ಅಂತ. ಅವ್ನು ಯಾರಿಗೆ ಅಂತ ಗೊತ್ತಿಲ್ಲ. ಧನ್ವಂತರಿ ಇದ್ರು ಅಷ್ಟೇ, ಧನ್ವಂತರಿ ಅಂದ್ರೆ ಜಸ್ಟ್ ಡಾಕ್ಟರ್. ಹಾಂ, ಧನ್ವಂತರಿ ಇದ್ದ, ಧನ್ವಂತರಿ ಪ್ರಶ್ನೆ ಇದೆ, ಬೇರೆ ಪ್ರಶ್ನೆ ಇದೆ. ಧನ್ವ ಐ ಸ್ಪೆಷಲಿಸ್ಟ್ ಅಲ್ಲ ಕನ್ನಡದಲ್ಲಿ ಅಲ್ಲೋಡಿ ಆನ್ಸರ್ ಅಲ್ಲ. ಜನರಲ್ ಡಾಕ್ಟರ್ ಅಂದ್ರೆ ಧನ್ವಂತರಿ, ಐ ಸ್ಪೆಷಲಿಸ್ಟ್ ಅಂದ್ರೆ ಕನ್ವಂತರಿ. ಸೊ ಇಲ್ಲಿ ಅದಕ್ಕೆ ಆನ್ಸರ್ ಇಲ್ಲಿ ಬಂದಾಗ ಮನುಷ್ಯರಿಗೂ ಪ್ರಾಣಿಗಳಿಗೂ ಅಂತ ಇಬ್ಬರಿಗೂ ಬರಲಿಲ್ಲ. ಧನ್ವಂತರಿ ಅಂದ್ರೆ ಇಬ್ಬರೇ ಮನುಷ್ಯರು ಅಂತ ಆಗಲಿಲ್ಲ. ಹಂಗೆ ಸ್ವಲ್ಪ ಹತ್ರ ಬರ್ತಾ ಇದ್ದಾರೆ, ಸ್ವಲ್ಪ ಪ್ರಾಣಿಗಳು. ನಾನು ಹೇಳಿದೆ ಸರ್, ಮನುಷ್ಯರಿಗೂ ಪ್ರಾಣಿಗಳಿಗೂ ಇಬ್ಬರಿಗೂ ಚಿಕಿತ್ಸೆ ಕೊಡುವಂತ ಡಾಕ್ಟರ್ ಹೆಸರು ಡಾಕ್ಟರ್ ಜನಾರ್ದನ. ಜನ ಆ ದನ ಲಕ್ಷ ರೂಪಾಯಿ ಬಹುಮಾನ ಮೈಗೇಗೌಡರವರೇ, ನಮ್ಮ ಕಾರ್ಯಕ್ರಮದ ಉದ್ದೇಶ ಇದೆ. ಇವತ್ತು ನೀವು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದೀರಾ. ಏನ್ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದೀರಾ ಅಂದ್ರೆ, 50 ಲಕ್ಷ ಯಾರ್ಯಾರು ಗೆದ್ದಿದ್ದಾರೆ ನಮ್ಮ ಕಾರ್ಯಕ್ರಮದಲ್ಲಿ. ಬಟ್ ನಿಮ್ದ ವಿಶೇಷ ಏನಪ್ಪಾ ಅಂದ್ರೆ, ಇದುವರೆಗೂ ಯಾವ್ದು ಆಪ್ಷನ್ ಲೈಫ್ ಲೈನ್ ಆಪ್ಷನ್ ಯಾವ್ದು ತಗೊಂಡಿಲ್ಲ ಗಮನಿಸಿದ್ರೆ ನೀವು. ಸೊ ಯಾವ್ದು ಲೈಫ್ ಲೈನ್ ತಗೊಂಡ್ರೆ ಮಾಡಿದ್ದೀರಾ. ಈಗ 1 ಕೋಟಿ ರೂಪಾಯಿ ಬಹುಮಾನ ರೆಡಿನಾ? ಯಾವಾಗ ರೆಡಿ ಸರ್? ಸರಿ, ಓಕೆ. 1 ಕೋಟಿ ರೂಪಾಯಿ ಬಹುಮಾನಕ್ಕೆ, ಬಹುಮಾನದ ಪ್ರಶ್ನೆ ನಿಮ್ಮ ಮುಂದೆ ಕಂಪ್ಯೂಟರ್ ಸ್ಕ್ರೀನ್ ಮುಂದೆ ಇದೆ. ಗುರುಗಳೇ ಅಂದ್ರೆ ನೋಡ್ತೀನಿ ಪ್ರಶ್ನೆ. ಕೋಳಿ ಮೊದಲು ಮೊಟ್ಟೆ ಮೊದಲು? ಈ ಕ್ವಶನ್ ಏನು, ನೀವು ದಯವಿಟ್ಟು ನಾವು ಅದಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಕ್ವಶನ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಮನೆಗೆ ಯಾರಾದ್ರೂ ಬಂದು ನೀವೇನು ಕಾಫಿ ಕುಡಿತೀರೋ ಟೀ ಕುಡಿತೀರೋ ಅಂದ್ರೆ ಅರ್ಥ ಅದೆರಡರಲ್ಲೂ ಒಂದು ಹೇಳಿ ಕುಡಿತೀನಿ, ಎರಡು ಕುಡಿಯಲ್ಲ ಅನ್ನೋದಲ್ಲ ಆನ್ಸರ್. ಇಲ್ಲಿ ಕೋಳಿ ಮೊದಲು ಮೊಟ್ಟೆ ಮೊದಲು ಅಂತ ಪ್ರಶ್ನೆನಲ್ಲೇ ಯಾವ್ದಾದ್ರು ಒಂದು ಮೊದಲು ಅಂತ ಹೇಳ್ಬೇಕು. ಎರಡು ಅಲ್ಲ, ನಾನು ಇದು ಆ ಥರ ಅಲ್ಲ. ಓಕೆ, ಸೊ ಇದು ಜಾಸ್ತಿ ಕುಡಿಯೋದು ಬೇಡ. ಸ್ಟ್ರೈಕರ್ ಅಲ್ಲಿ ಏನು ನಡೀತು ಅಂತ ಹೇಳ್ಬಿಡ್ತೀನಿ, ಅಲ್ಲಿ ಏನು ನಡೀತು ಅಂತ ಹೇಳಿಬಿಡ್ತೀನಿ. ಸೊ ಕೋಳಿ ಮೊದಲು ಮೊಟ್ಟೆ ಮೊದಲು ಅದನ್ನೇ ನಾನು ಹೇಳ್ತಾರೆ. ಆ ಥರ ಆನ್ಸರ್ ಇದೆಯಾ ಕ್ವಶನ್, ಯೋಚನೆ ಮಾಡಿ. ಇಲ್ಲಿ ನಮ್ಮ ದಯವಿಟ್ಟು ಈಗ ಪ್ರಶ್ನೆ ನಾನು ಕೊನೆಯಲ್ಲಿ ಹೇಳಿದೆ, ಇದು ಕ್ರಿಯೇಟಿವಿಟಿ ನಮ್ದು ಅಂತ. ನಿಮ್ದ ಇದು, ನೀವು ಹಿಂದೆ ಯಾರೋ ಹೇಳಿರೋ ಅಂತ ಹೇಳಿರೋದು, ಯಾವ್ದನ್ನ ಆರ್ಡರ್ ಮಾಡ್ತಿರೋ ಅಂತ ನಾವು ಯೋಚನೆ ಮಾಡಿಲ್ಲ. ಕನ್ನಡ ಭಾಷೆ ಮಂಜುನಾಥ್ ಸರ್ ಹೇಳ್ತಿದ್ರು, ಕನ್ನಡ ಭಾಷೆ ಸಿಕ್ಕಾಪಟ್ಟೆ ವಿಶಾಲ. ಇನ್ಯಾವ ಉಪಯೋಗಿಸಿದ ಉಪಯೋಗಿಸೋಣ, ಜೊತೆಗೆ ನಮ್ದು ಸ್ವಲ್ಪ ಸೇರ್ಸೋಣ. ನಾ ಕಸ್ತೂರಿ ಅಂತ ಒಬ್ರು ಕನ್ನಡದಲ್ಲಿ ಕರೀತಾರೆ. ಅವರು ಮಲಯಾಳಿ, ಕೇರಳದಿಂದ ಬಂದು ಕರ್ನಾಟಕ ಮೈಸೂರಿಗೆ ಬಂದು ಹೊಸ ಹೊಸ ಪದಗಳು, ಹೊಸ ಹೊಸ ಗಾದೆಗಳನ್ನು ಸೃಷ್ಟಿ ಮಾಡಿದ್ದಾರೆ. ಇದು ನಾವು ಕನ್ನಡದಲ್ಲಿ ಇವತ್ತು ಕನ್ನಡ ಬೆಳೆಸೋದು ಅಂದ್ರೆ ಅರ್ಥ ಏನು? ನಾವು ಇನ್ಯಾರೋ ಹೇಳಿದ್ದೀನಿ ಉಪಯೋಗಿಸೋಣ, ಜೊತೆಗೆ ನಮ್ದು ಸೇರ್ಸ್ ಕಾಂಟ್ರಿಬ್ಯೂಷನ್ ಬೆಳೆಸಬೇಕು. ಈ ಥರ ನಾ ಕಸ್ತೂರಿಯನ್ನು ಬಳಸ್ತಾ ಇದ್ರು. ಅವ್ರ ಹತ್ರ ಬಂದು ಯಾರೋ ಹಸ್ಬೆಂಡ್ಸ್ ಫೋಟೋಗ್ರಾಫ್ ಅನ್ನೋಕ್ಕೆ ಕನ್ನಡದಲ್ಲಿ ಏನು ಅಂತ ಕೇಳಿದ್ರು. ಮೇಡಮ್, ಹಸ್ಬೆಂಡ್ಸ್ ಫೋಟೋಗ್ರಾಫ್ ನೀವೇನು ಹೇಳ್ತೀರಾ? ನಾನು ನಿಮ್ಮನ್ನು ಕೇಳಿದ್ರೆ ಹಳೆಯ ಬೇಗ ಯಾರೋ ಗಂಡನ ಭಾವಚಿತ್ರ, ಗಂಡನ ಛಾಯಾಚಿತ್ರ, ಇನ್ಯಾರು ಬಳಸಿದಾರಲ್ಲ, ಅದನ್ನು ರಿಪೀಟ್ ಮಾಡೋದು ಏನಿದೆ ಅವಶ್ಯಕತೆ? ಕನ್ನಡ ತಾಯಿ ಬೇಜಾರು ಮಾಡ್ಕೊಳ್ಳಲ್ಲ. ನಾ ಕಸ್ತೂರಿ ಹೇಳ್ತಾರೆ ಹಸ್ಬೆಂಡ್ಸ್ ಫೋಟೋಗ್ರಾಫ್ ಅನ್ನಕ್ಕೆ ಪ್ರತಿಬಿಂಬ, ಪ್ರತಿಬಿಂಬ ಇದು ಕ್ರಿಯೇಟಿವಿಟಿ ಅಲ್ಲ ಬೇಕಾಗಿತ್ತು. ಅದನ್ನ ಪುನೀತ್ ರಾಜ್ಕುಮಾರ್ ಮಾಡ್ಬೇಕು ಅಂತ ಈ ಕಾರ್ಯಕ್ರಮದ ಇಲ್ಲಿ ಕಾರ್ಯಕ್ರಮ ಕೊನೆಯಲ್ಲಿ ಏನಾಯ್ತು ಅಂತ, ಈಗ ನಾನು 50 ಲಕ್ಷ ಗೆದ್ದಿದ್ದೀನಲ್ಲ, ಈಗ 1 ಕೋಟಿ ರೂಪಾಯಿ ಬಹುಮಾನ ನಿಮಗೆಲ್ಲ ಅನ್ನಿಸ್ತಾ ಇರ್ಬೋದು. 50 ಲಕ್ಷ ಗೆದ್ದಿರೋ ಅಂತ ಮನುಷ್ಯ ಇದೇನು ಟೆಲಿಕಾಸ್ಟ್ ಆಗಲೇ ಇಲ್ವ ಈ ಕಾರ್ಯಕ್ರಮ? ಆಮೇಲೆ ಏನಾಯ್ತು, ಎಲ್ಲ ಪೇಪರ್ಗಳು ಬರಲೇ ಬರಬೇಕು. ಇದುವರೆಗೂ ನಾವು ಅದನ್ನು ಕೇಳೇ ಇಲ್ಲ. ನಾವು ಎಲ್ಲ ಎಪಿಸೋಡ್ ನೋಡಿದ್ವಿ. ಈ ಅಪ್ಪ ಬಂದು ಇವತ್ತು ಇಲ್ಲಿ ಹೇಳ್ತಾ ಇದ್ದಾರೆ ಪುನೀತ್ ರಾಜ್ಕುಮಾರ್ ಸತ್ತೋದ್ಮೇಲೆ, ಇದೇನು ಇದೆಯಲ್ಲ ನಿಜನ ಅಂತ ನಿಮ್ಮ ಮನಸ್ಸಿನಲ್ಲಿ ಅನಿಸ್ತಾ ಇದ್ರೆ ಇಲ್ಲಿದೆ. ಸರಿ, ಕಮಿಂಗ್ ಬ್ಯಾಕ್ ಟು ಕ್ವೆಶನ್, ಕೋಳಿ ಮೊದಲು ಮೊಟ್ಟೆ ಮೊದಲು? ಕೋಳಿಯೇ ಮೊಟ್ಟೆ ಇಟ್ಟಿದ್ದು, ಅದರಿಂದ ಕೋಳಿ ಮೊದಲು, ಮೊಟ್ಟೆಯಿಂದಲೇ ಕೋಳಿ, ಅದರಿಂದ ಮೊಟ್ಟೆ ಮೊದಲು. ಸರ್ ಸರ್ ಕನ್ಫ್ಯೂಸ್ ಆಗೋದು ನನಗೆ. ಸರ್ ಆಪ್ಷನ್ಸ್ ಕೊಡಿ. ಫಸ್ಟ್ ಟೈಮ್ ಆಪ್ಷನ್ಸ್ ಕೊಡ್ತಾ ಇದ್ರೆ ನೀವು ಬೇಕಾಗುತ್ತೆ. ಕೋಳಿ ಮೊದಲು ಮೊಟ್ಟೆ ಮೊದಲು, ಜನರಲ್ಲಿ 4 ಆಪ್ಷನ್ಸ್ ಕೊಡೋದು. ಕೋಳಿ ಮೊದಲು ಆಪ್ಷನ್ಸ್ ಕೊಡಿ. ಆಪ್ಷನ್ ಎಸ್, ಆಪ್ಷನ್ 2 ಕೋಳಿ ಮೊದಲು ಮೊಟ್ಟೆ ಮೊದಲು, ಎ ಕೋಳಿ, ಬಿ ಮೊಟ್ಟೆ, ಎರಡನೇ. ಇದೇ ಹಿಂಗ ಸರ್,
ಸಾಮಾನ್ಯವಾಗಿ ನಿಮ್ಗೆ ಎಲ್ಲಾ ಪ್ರಶ್ನೆಗಳಿಗೂ ನಾಲ್ಕು ನಾಲ್ಕನೇ ಆಪ್ಷನ್ ಕೊಡೋದು ನೀವು ಎರಡೇ ಕೊಟ್ಟಿದ್ದೀರಲ್ಲ, ಕಷ್ಟ ಪುನೀತಿ ಅಂತ ನಿಮ್ಮ ಕ್ವಶನ್ ಅರ್ಥ ಮಾಡ್ಕೊಂಡಿದ್ರ ನೀವು ನಾಲ್ಕು ಆಪ್ಷನ್ ಏನು ಕೊಡ್ತೀರಾ ಇವರಿಗೆ ಇನ್ನೇನು ನೀವೇ ಕೊಡ್ತೀವಿ ಏನು ನಾಲ್ಕು ಮೂರು ನಾಲ್ಕು ಏನು ಕೊಡ್ತೀರಾ ಹೇಳಿ ಎಬ್ಬಿಸಿ ಏನು ಕೋಳಿ ಬಿಗಿ ಕೊಟ್ಟೆ ಸಿ ಮತ್ತು ಡಿ ಇನ್ನೇನು ಬೇಕು ನಾಯಿ ಅಂತ ಇನ್ನೇನು ಕೊಡೋಕ್ಕಾಗುತ್ತೆ ಎರಡೇ ಆಪ್ಷನ್ನು ಆನ್ಸರ್ ಮಾಡೋಕ್ಕಿದ್ರೆ ಮಾಡಿ ಇಲ್ಲಾಂದ್ರೆ 50 ಲಕ್ಷ ಕೊಟ್ಟಿ ಇನ್ನ ಸರ್ ಆನ್ಸರ್ ಮಾಡ್ತೀನಿ ಗೊತ್ತಾಗಿಲ್ಲ ಸರ್ ಲೈಫ್ ಲೈನ್ ಯೂಸ್ ಮಾಡ್ತೀನಿ ಫಸ್ಟ್ ಟೈಮ್ ಲೈಫ್ ಲೈನ್ ಯೂಸ್ ಮಾಡ್ತೀನಿ ಯಾವ್ದು ಲೈಫ್ ಲೈನ್ ಯೂಸ್ ಮಾಡ್ತೀರಾ ಆಡಿಯನ್ಸ್ ಕಾಲ್ ಅಂತ ಇತ್ತಲ್ಲ ಆಡಿಯನ್ಸ್ ಕಾಲ್ ಎಲ್ಲ ನಿಮ್ ನಿಮ್ಮ ಕಂಪ್ಯೂಟರ್ ಸ್ಕ್ರೀನ್ ಮುಂದೆ ತಗೊಂಡು ಮೊಬೈಲ್ ತಗೊಂಡು ಆಪರೇಟ್ ಮಾಡಿ ಕೋಳಿ ಮೊದಲು ಮೊಟ್ಟೆ ಮೊದಲು ಏ ಕೋಳಿ ಬಿ ಮೊಟ್ಟೆ ಚೆನ್ನಾಗ ಡಿಗ್ 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 50% ಜನ ಕೋಳಿ 50% ಯಾವ್ದು ಆಸ್ಕೊಳ್ತೀರ ಎರಡನೇ ಅರ್ಥ ಗುರುಗಳೇ ಎರಡು ತಪ್ಪಾದ ಉತ್ತರಗಳನ್ನ ತೆಗೆದ್ಬಿಡಿ ಅಂತ ಎರಡು ತಪ್ಪಾದ ಉತ್ತರಗಳನ್ನ ತೆಗೆದ್ಬಿಡಿ ಎರಡು ಅನಿತಾ ವಿನುತಾ ಸುನಿತಾ ಅಂತ ನಮ್ಮ ಕ್ಲಾಸ್ ಮಾಡ್ತೀವಿ ಅನಿತಾ ವಿನುತಾ ಯಾರು ಫೋನ್ ಮಾಡ್ತೀರ ಸುನಿತಾ ಅನ್ನೋಳು ಫೋನ್ ಮಾಡ್ತೀನಿ ಬೀದರ್ ಇದ್ದಾಳೆ ಯಾಕೆ ಸುನಿತಾ ಸರ್ ನನ್ನ ಕ್ಲಾಸ್ ಮೇಟ್ಗಳು ಸಿಕ್ಕಾಪಟ್ಟೆ ಇಂಟೆಲಿಜೆಂಟ್ IAS ಪರೀಕ್ಷೆ 3 ಸಲ ಬರೋದು ಫೇಲ್ ಆಗಿದ್ದಾಳೆ ಇವಳು ಬೀದರ್ ಇದ್ದಾಳೆ ಅವ್ರ ಫೋನ್ ನಂಬರ್ ಕೊಡಿ 1 2 3 4 5 ಹಲೋ ಹಲೋ ಯಾರು ಮಾತಾಡೋದು ನಾನು ಸುನಿತಾ ನೀವು ನಾನು ಪುನೀತಾ ಪುನೀತಾ ಮಾತಾಡ ಹಾಕ್ಸಿದ್ದಾರೆ 1 ಲಕ್ಷ ರೂಪಾಯಿ 50 ಲಕ್ಷ ರೂಪಾಯಿ ಗೆದ್ದಿದ್ದಾರೆ 1 ಕೋಟಿ ಬಹುಮಾನಕ್ಕೆ ಕೊನೆಯೇ ಲೈಫ್ ಲೈನ್ ನೀವೇ ದಾರಿ ನೀವು ಅವ್ರಿಗೆ ಹೆಲ್ಪ್ ಮಾಡಿದ್ರೆ 1 ಕೋಟಿ ಗೆಲ್ತಾರೆ ಈಗ ಅವ್ರ ತನಿಖೆ ಸರ್ ಮಾತಾಡಿ ಹಲೋ ಗುಂಡು ನೀವು ಒಂದು 50 ಲಕ್ಷ ಗೆದ್ದಿದ್ಯಾ ಪಾರ್ಟಿ ಯಾವಾಗ ಏ ಪಾರ್ಟಿ ಇಲ್ಲ 30 ಸೆಕೆಂಡ್ಸ್ ಪಾರ್ಟಿ ಬೇಗ ಆನ್ಸರ್ ಹೇಳು ಏನ್ ಕ್ವಶನ್ ಏ ಕೋಳಿ ಮೊದಲು ಹೇಳು ಪ್ರಶ್ನೆ ಕೋಳಿ ಮೊದಲು ಮೊಟ್ಟೆ ಮೊದಲು ಏ ಕೋಳಿ ಬಿ ಮೊಟ್ಟೆ ಬೇಗ ಹೇಳು ಟೈಮ್ ಟಿಕ್ 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 ಟೈಮ್ ಹೋಗ್ತಾ ಇದೆ ಕೋಳಿ ಮೊದಲು ಮೊಟ್ಟೆ ಮೊದಲು ಐ ಆಮ್ ಸಾರಿ ಐ ಕಾಂಟ್ ಆನ್ಸರ್ ದಿಸ್ ಬಿಕಾಸ್ ಐ ಆಮ್ ಎ ಪ್ಯೂರ್ ವೆಜಿಟೇರಿಯನ್ 30 ಸೆಕೆಂಡ್ಸ್ ಮುಂದೆ ಆನ್ಸರ್ ಎಲ್ಲ ಪುನೀತ್ ರಾಜ್ಕುಮಾರ್ ಬೇರೆ ಸಾರ್ ಇಷ್ಟೆಲ್ಲ ಕಷ್ಟ ಕೊಟ್ಟು ಕ್ರಿಯೇಟಿವಿಟಿ ಮಾಡಿದ್ವಿ ಕೊನೆಯೇ ಒಂದು ಕೊಟ್ಟಾಗ್ತಾ ಇದ್ದ ಬೇಡಿಕೆನೇ 50 ಲಕ್ಷ ತೊಗೊಂಡ್ಬಿಡಿ ನೀವು ಹೋಗಿ ಏ ಏನು ಸರ್ ಅಷ್ಟೊಂದು ದುಃಖದಿಂದ ಹೇಳ್ತಾ ಇದ್ದೀರ ಆನ್ಸರ್ ಹೇಳ್ತೀನಿ ಒಂದು ಲೈಫ್ ತಾನೇ ಇಲ್ಲ ನಿಮ್ಗೆ ಏನು ಬೇಕು ಆನ್ಸರ್ ಬೇಕಂತ ಹೇಳ್ತೀನಿ ಕೋಳಿ ಮೊದಲು ಮೊಟ್ಟೆ ಮೊದಲು ಕೋಳಿಗೆ ಮೊದಲು ಲಾಕ್ ಮಾಡಿ ಲಾಕ್ ಮಾಡ ಲಾಕ್ ಮಾಡಿ ಶೂರ್ ವೆರಿ ಮಚ್ ಶೂರ ಮತ್ತೆ ಯಾಕೆ ಲೈಫ್ ಲೈನ್ ಎಲ್ಲ ಯೂಸ್ ಮಾಡಿದ್ರಿ ಯಾಕೆಂದ್ರೆ ಬೇರೆಯವ್ರಿಗೆ ಎಲ್ಲ ಗೊತ್ತಿದೆಯಾ ಅಥವಾ ಟೆಸ್ಟ್ ಮಾಡಕ್ಕೆ ಅದೇ ಓಕೆ ಕೋಳಿಗೆ ಮೊದಲು ಲೈಕ್ ಮಾಡಲ್ಲ ಶೂರ್ ಹೆಂಗೆ ಹೇಳ್ತೀರಾ ಇದುವರೆಗೂ ಪ್ರಪಂಚದಲ್ಲಿ ಕೋಳಿ ಮೊದಲು ಮೊಟ್ಟೆ ಮೊದಲು ಅಂತ ಯಾರು ಡಿಸೈಡ್ ಮಾಡಕ್ ಆಗ್ಬೇಕಿದ್ರು ನಾನು ನೀವು ಕೋಳಿನೇ ಮೊದಲು ಅಂತ ಹೆಂಗೆ ಹೇಳಿದ್ರಿ ಹಿಂಗೆ ಹೇಳಿದೆ ನಾನು ಹೇಳಿದೆ ಇದು ಕನ್ನಡದ ಕೋಟ್ಯಾಧಿಪತಿ ನೀವು ಕನ್ನಡದ ನಟ ಸಾರ್ವಭೌಮ ರಾಜ್ಕುಮಾರ್ ಅವರ ಮಗ ಇದು ಕರ್ನಾಟಕ ನಾನು ಕನ್ನಡ ಕನ್ನಡ ನಮ್ಮ ಉಸಿರು ಆದ್ದರಿಂದ ನಿಮ್ಮ ಪ್ರಶ್ನೆನ ಕನ್ನಡದಲ್ಲೇ ಯೋಚನೆ ಮಾಡಬೇಕು ಕೋಳಿ ಮೊದಲು ಮೊಟ್ಟೆ ಮೊದಲು ಅನ್ನೋದನ್ನ ಕನ್ನಡದ ವರ್ಣಮಾಲೆಯಿಂದ ಯೋಚನೆ ಮಾಡಿ ಅಪ್ಪ ಈ ಅಮ್ಮ ಕಾಕ ಕಿಕ್ಕಿ ಕೋ ಮೊದಲು ಪಾಪ ಬಾಬಾ ಅಮ್ಮ ಮೊಟ್ಟೆ ಅಪ್ಪ ಸೊ ಅದರಿಂದ ಒಂದು ಸುಲ ಬರ್ತಾರೆ ಮೊಟ್ಟೆ ಮಾಡೋದು ಪುನೀತ್ ರಾಜ್ಕುಮಾರ್ ಎದ್ದು ತಗೊಂಡ್ಬಿಟ್ಟಿರುತ್ತೆ ರಿಯಲಿ ಇದೆ ಇದೇ ಕಾರ್ಯಕ್ರಮಕ್ಕೋಸ್ಕರ ನಾನು ಮಾಡಬೇಕು ಅಂತ ಕನ್ನಡ ಭಾಷೆಯನ್ನು ಈ ರೀತಿ ಕ್ರಿಯೇಟಿವ್ ಆಗಿ ಬೆಳೆಸುವಂಥ ಕಾರ್ಯಕ್ರಮ ಮಾಡಿದ್ರೆ ಭಾಳ ಸಂತೋಷ ಚೆಕ್ ತಗೊಂಬಪ್ಪ ವಿಜಯ ಬ್ಯಾಂಕ್ ಚೆಕ್ ಕೊಟ್ಟರು ಇವತ್ತು 1% ವಿಜಯ ಬ್ಯಾಂಕು ಇಲ್ಲ ಸೊ ಪೇ ವೈವಿ ಗುಂಡೂರಾವ್ ರುಪೀಸ್ 1 ಕ್ರೋರ್ ಓನ್ಲಿ ಇದು ಹೇಗೆ ಚೆಕ್ ಕೊಡ್ತಾ ಇದ್ರು ಅಂತ ನಿಮಗೆ ಜ್ಞಾಪ ಇದೆ ಇಲ್ಲಿ ಚೆಕ್ ನಿಮ್ಗೆ ಇಟ್ಕೊಳ್ತಾ ಇದ್ರು ಆ ಕಡೆಯಿಂದ ರಿಸೀವರ್ ಇಟ್ಕೊಳ್ತಾರೆ ಫೋಟೋ ಪಚಕ್ ಅಂತ ಫೋಟೋ ಇಲ್ಲ ಅಂತ ಹೇಳಿ ಅಷ್ಟೊತ್ತಿಗೆ 4-5 ಜನ ಹಾರ ತಗೊಂಡು ದೊಡ್ಡ ಹಾರ ಹಾಕಕ್ಕೆ ಫಸ್ಟ್ ಕನ್ನಡದ ಕೋಟ್ಯಾಧಿಪತಿ ಹಾರ ಹಾಕಕ್ಕೆ ಅಂತ ಹಿಂಗೆ ಬರ್ತಾ ಇದ್ದಾರೆ ಚೆಕ್ ಇಟ್ಕೊಂಡು ಹೆಂಗಿದ್ರು ನಂದೇನು ಕೆಲಸ ಮುಗಿತು ಅಂತ ಪುನೀತ್ ಕೈ ಬಿಟ್ಬಿಟ್ಟು
ವಾಪಸ್ ಬಂದು ಅವ್ರು ಸೀಟಲ್ಲಿ ಕುತ್ಕೊಂಡ್ರು. ನಾನು ಹಾರ ಎಲ್ಲ ಹಾಕ್ಸ್ಕೊಂಡು ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಚೆನ್ನಾಗಿ ಆನ್ಸರ್ ಹೇಳಿ ಸರ್ ಅದರೊಂದು ಬ್ಯಾಂಕರ್ದು ಜನಾರ್ದನ ಅಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹಿಂಗೆ ನೋಡ್ಬಿಟ್ಟು ನೋಡ್ತೀನಿ ಚಿಪ್ ನನ್ನ ಕೈಯಲ್ಲಿ ಚಿಪ್ ಎಲ್ಲಿ ಚಿಪ್ ಮೊನ್ನೆ ಕುತ್ಕೊಂಡಿದ್ದಾರೆ ಪ್ಯಾಕ್ ಮಾಡ್ತಾರೆ ಸರ್ ಎಲ್ಲಿ ಚಿಪ್ ನನಗೇನು ಗೊತ್ತು ನನಗೇನು ಗೊತ್ತು ಅಂದ್ರೆ ಸರ್ ಅಲ್ಲ ನಾನು ನಿಮ್ಗೆ ಕ್ವಶನ್ ಕೇಳಿದೆ ನೀವು ಆನ್ಸರ್ ಹೇಳಿದ್ರೆ ಚೆಕ್ ಕೊಟ್ಕೊಟ್ಟೆ ಅಲ್ಲಿ ನನ್ನ ಕೆಲಸ ಮುಗೀತು ಇನ್ನು ನಿಮ್ಗೆ ಜಾಸ್ತಿ ನೀವು ಚೆಕ್ ಏನಾಯ್ತಪ್ಪ ಏನಾಯ್ತಪ್ಪ ನಾನು ನೋಡ್ತೀನಿ ಅಲ್ಲಿ ನಾನು ಚೆಕ್ ನಮಸ್ಕಾರ ಮಾಡುವಾಗ ಚೆಕ್ ಕೆಳಗಿದ್ದೋಗಿ ಅಯ್ಯೋ ಚೆಕ್ ಒಂದು ಕೋಟಿ ಕಷ್ಟಪಟ್ಟು ಚೆಕ್ ಕೆಳಗೆ ಬಿದ್ದಿದೆಯಲ್ಲ ಅಂತ ಈ ಬಗ್ಗಿ ಆ ಚೆಕ್ ಈ ಬಗ್ಗಕ್ಕೆ ತಗೊಂಡೆ ಆ ಬಗ್ಗದಾಗ ನನ್ನ ಹಣೆ ಆ ಕಂಪ್ಯೂಟರ್ ಸ್ಕ್ರೀನ್ಗೆ ಬಡಿತು ಆ ಬಡದ ತಕ್ಷಣ ಅಂದಿ ಅಂದೆ ಅಷ್ಟೊತ್ತಿಗೆ ಎಚ್ಚರ ಆಗಿತ್ತು ಬೆಳಗ್ಗೆ ಆಗ್ತದೆ ಈಗ ನೀವು ಆನ್ಸರ್ ಕರೆಕ್ಟಾಗಿ ಹೇಳಿದ್ರು ನಾನು ಕೊಡಕ್ ಆಗ್ತಾಯಿಲ್ಲ ಯಾಕಂದ್ರೆ ನನಗೆ ಬಂದಿದ್ರು ತಾನೆ ಅದಕ್ಕೆ ದೀಪದ ಮೇಲೆ ಅಣೆ ಮಾಡಿದ್ದೆ ಸೊ ಅಂದ್ರೆ ಇಷ್ಟೊಳಗೆ ಆ ಕನ್ನಡದ ಕನಸು ಬಂದಿದೆಯಲ್ಲ ಕನ್ನಡದ ಮನಸ್ಸುಗಳು ಅಂತ ಮುಂದೆ ಅಂತ ಹೇಳಿರ್ತಾರೆ ಕನ್ನಡದ ಮನಸ್ಸು ಕನ್ನಡದ ಕನಸು ಅಂದ್ರೆ ಕನಸು ಮನಸ್ಸು ನಮ್ಮ ಕನ್ನಡ ಆದಾಗ ಆ ಭಾಷೆ ಹೇಗೆಲ್ಲ ಬೆಳೆಯುತ್ತೆ ಅಂತ ಭಾಷೆಯ ಬೆಳೆಸೋಣ ಈ ಸಾಹಿತ್ಯ ಅಭಿವೃದ್ಧಿ ಆಗಲಿ ಈ ರೀತಿ ಯಾವಾಗ ಯಾವಾಗ ಸೇರ್ತಾ ಇರೋಣ ಅಂತ ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟೆ ಎಲ್ಲರೂ ಉಮೇಶ್ವರ ಕಂಪನಿ ದಂಪತಿಗಳು ಸಂಪಾದಿಸ್ತಾರೆ.